ನಾನಿಲ್ಲಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ತೇನೆ, ಆಲ್ ಪರ್ಪಸ್ ಫ್ಲವರ್, ಒಂದು ಪಿಂಚ್ ಉಪ್ಪು, ಸಾಲ್ಟ್, ಬೇಕಿಂಗ್ ಸೋಡಾ ಕಾಲು ಟೀಸ್ಪೂನ್ ಹಾಕೋಣ, ಬೇಕಿಂಗ್ ಪೌಡರ್ ಅರ್ಧ ಟೀಸ್ಪೂನ್, 100 ಗ್ರಾಂ ತುಪ್ಪ ಘೀ, ನನಗೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋ. ಈ ರೀತಿ ಡೋ ಸಾಫ್ಟ್ ಆಗಿ ಬರಬೇಕು. ಇದನ್ನೀಗ ನಾವು ಒಂದು 10 ಮಿನಿಟ್ ಬಾಯಿ ಮುಚ್ಚಿ ಬಿಡುವ. ಈಗ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಫ್ಲೇಮ್ ಆನ್ ಮಾಡಿದ್ದೇನೆ. 500 ಗ್ರಾಮ್ಸ್ನಷ್ಟು ಸಕ್ಕರೆ ಶುಗರ್ ಹಾಕೊಳ್ತೇನೆ, ಸ್ವಲ್ಪ ವಾಟರ್ ನೀರು, ಸ್ವಲ್ಪ ಅಂಟು ಬಂದ ಸಾಕು ಸಕ್ಕರೆ ಪಾಕಕ್ಕೆ. 1/2 ಟೀಸ್ಪೂನ್ ಕಾಡಮಂ ಪೌಡರ್ ಏಲಕ್ಕಿ ಪುಡಿ ಹಾಕೋಣ, ನಂತರ 3-4 ಡ್ರಾಪ್ಸ್ ರೋಸ್ ಎಸೆನ್ಸ್ ಹಾಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋದು, ಇಲ್ಲದೆ ಸ್ಕಿಪ್ ಮಾಡ್ಬೋದು. ರೋಸ್ ಎಸೆನ್ಸ್ ಹಾಕಿದ್ರೆ ಪರಿಮಳ ಒಳ್ಳೆ ಬರ್ತದೆ ಮೆಲ್ಟಾಗಿ. ಶುಗರ್ ಸಿರಪ್ ರೆಡಿಯಾಗಿ ಸಾಕು. ಸ್ವಲ್ಪ ಅಂಟು ಬಂದರೆ ಸಾಕು, ಜಾಸ್ತಿ ಅಂಟು ಬರಬೇಕಂತಿಲ್ಲ, ಸ್ವಲ್ಪ ಬಂದರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ತೆಗೆದಿರ್ತೇನೆ. ಇಲ್ಲಿ ನಾನು ಈಗ ಒಂದು ಪಾತ್ರೆ ತಗೊಂಡೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೋಣ. ಡೀಪ್ ಫ್ರೈ ಮಾಡಲಿಕ್ಕೆ ಅಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಸರಿ ಬಿಸಿ ಆಗಲಿ. ಈಗ ಇಲ್ಲಿ 10 ಮಿನಿಟ್ ಆಗಿದೆ, 10 ಮಿನಿಟ್ಸ್ ಆಗಿದೆ. ಈಗ ಸಣ್ಣ ಸಣ್ಣ ನಾವು ರೋಲ್ ಮಾಡ್ಕೊಳ್ಳೋಣ. ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳಿ, ಆನಂತರ ಮಿಡ್ಲಲ್ಲಿ ಒಂದು ಹೋಲ್ ಮಾಡ್ಕೊಳ್ಳುವ. ಇಲ್ಲಿ ಎಣ್ಣೆ ಒಳ್ಳೆ ರೀತಿ ಬಿಸಿಯಾಗಿದೆ. ಈಗ ನಾವು ಫ್ಲೇಮ್ ಅನ್ನು ಸ್ವಲ್ಪ ಲೋ ಅಲ್ಲಿ ಇಟ್ಕೊಳ್ಳುವ. ಈಗ ನಾವು ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಳ್ಳುವ. ಒಂದರ ಮೇಲೆ ಒಂದು ಹಾಕ್ಕೊಳ್ಬೇಡಿ, ದೂರ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇದು ಫ್ರೈ ಆಗಲಿ. ಈಗ ನಾನು ಫ್ಲೇಮನ್ನು ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಂಡೆ. ಇದು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗಬೇಕು, ಆಗ ಒಳಗೆ ತನಕ ಬೇಯುತ್ತದೆ. ಆಲ್ಮೋಸ್ಟ್ ಇಲ್ಲಿ 3-4 ಮಿನಿಟ್ಸ್ ತಗೊಂಡಿದೆ ಒಂದು ಸೈಡ್ ಫ್ರೈ ಆಗಲಿಕ್ಕೆ. ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಇದನ್ನು ತಿರುಗಿಸಿ ಹಾಕೋಣ, ಫ್ಲಿಪ್ ಮಾಡಿ ಹಾಕೋಣ. ಸಾಕು, ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾವು ಬಾದೂಷವನ್ನು ಸಕ್ಕರೆ ಪಾಕದೊಳಗೆ ಹಾಕೊಳ್ಳೋಣ, ಶುಗರ್ ಸಿರಪ್ನ ಒಳಗೆ. ಒಂದು 3-4 ಮಿನಿಟ್ಸ್ ಸೋಕ್ ಆದರೆ ಸಾಕು, ಜಾಸ್ತಿ ಹಾಕಬೇಕಂತಿಲ್ಲ. ಬಾದೂಷ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ನೀವು ರೋಸ್ ಎಸೆನ್ಸ್ ಹಾಕಲಿಕ್ಕೆ ಟ್ರೈ ಮಾಡಿ, ಪರಿಮಳ ಟೇಸ್ಟ್ ಒಳ್ಳೆ ಆಗ್ತದೆ. ಮೇಲೆಯಿಂದ ಸ್ವಲ್ಪ ಒಣ ಕೊಬ್ಬರಿ, ಬಿಸಿಗೆಟ್ಟಿದ ಕೊಕೊನೆಟ್, ಆನಂತರ ಪಿಸ್ತಾ ಸ್ಲೈಸಸ್ ಹಾಕೊಳ್ಳೋಣ, ಗಾರ್ನಿಶ್ ಮಾಡೋ. ಸ್ವಲ್ಪ ಸ್ಯಾಫ್ರನ್ ಇದ್ದರೆ ಸ್ಯಾಫ್ರನ್ ಸಹ ಹಾಕ್ಕೊಳ್ಬೋದು.